ಎಲ್ರಿಗೂ ಕೂಡ ಒಂದು ಸಂಶಯ ಇದ್ದೇ ಇರ್ತದೆ. ನಾವು ಈ ಜನ್ಮದಲ್ಲಿ ಏನು ಪಾಪಪುಣ್ಯಗಳನ್ನು ಮಾಡ್ತೇವೆ ಅದರ ಫಲ ಸುಖ ದುಃಖಗಳನ್ನು ಇಲ್ಲಿಯೇ ಅನುಭವಿಸ್ತೇವೋ, ಈ ಜನ್ಮದಲ್ಲೇ ಅನುಭವಿಸ್ತೇವೋ ಅಥವಾ ಮುಂದಿನ ಜನ್ಮಗಳಲ್ಲೋ ಅಂತ. ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಮಲ್ಲಿ ಹೇಳುವುದುಂಟು ಏನು ಹೇಳಿದ್ರೆ, ಯಾರೋ ತಾವು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ, ತುಂಬ ದುಃಖವನ್ನು ಅನುಭವಿಸ್ತಾ ಇರ್ತಾರೆ, ಆವಾಗ ಅವ್ರು ಹೇಳೋದೇನೆಂದರೆ ಯಾವ ಜನ್ಮದಲ್ಲಿ ಏನು ಮಾಡಿದ್ದೇನೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇನೆ, ಯಾವ ಜನ್ಮದ ಪಾಪನ ಏನೋ ಅಂತ ಹೇಳಿದರೆ, ಯಾವ ಜನ್ಮದ್ದು ಅಂತ ಹೇಳಿದರೆ ಈ ಜನ್ಮದ್ದಲ್ಲ ಆಗಿದ್ರೆ, ಬೇರೆ ಯಾವುದೋ ಜನ್ಮದನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳುವ ಹಾಗೆ ಆಯಿತು. ಇನ್ನು ಕೆಲವರು ಹೇಳೋದುಂಟು ಏನಂತ ಹೇಳಿದರೆ, ಬಹಳ ಶ್ರೀಮಂತನಾಗಿರ್ತಾನೆ, ಆ ಶ್ರೀಮಂತನನ್ನು ನೋಡಿ ಯಾವ ಜನ್ಮದ ಪುಣ್ಯದ ಏನೋ ಈ ಜನ್ಮದಲ್ಲಿ ನೋಡಿ ಈ ರೀತಿ ಶ್ರೀಮಂತನಾಗಿ ಯಾಕೆ ಅನುಭವಿಸ್ತಾ ಇದ್ದಾರೆ ಸುಖವನ್ನು ಅಂತ. ಆದರೆ ಯಾವ ಜನ್ಮದ ಪುಣ್ಯದ ಏನು ಅಂದರೆ ಈ ಜನ್ಮದ ಪುಣ್ಯ ಅಲ್ಲ ಆಗಿದ್ರೆ ಅದು ಅವನು ಅನುಭವಿಸ್ತಾ ಇರುವಂಥದ್ದು. ಹೀಗೆ ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೆ ಅದನ್ನು ಪಡೀಲಿಕ್ಕೆ ಸಾಧ್ಯ ಉಂಟೋ ಇಲ್ವೋ ಪುಣ್ಯವನ್ನು ಪಾಪವನ್ನು, ಇಲ್ಲ ಅದು ಮುಂದಿನ ಜನ್ಮಕ್ಕೆ ಹೋಗುತ್ತೆ. ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೆ ಪಾಪ ಪುಣ್ಯಗಳು ಅವೆಲ್ಲವೂ ಕೂಡ ಮುಂದಿನ ಜನ್ಮಕ್ಕೆ ಹೋಗುತ್ತೆ ಅಂತ ಹೇಳುವುದಾಗಿದ್ದರೆ, ಈಗ ನನಗೆ ಕಷ್ಟ ಬಂತು, ತುಂಬ ಕಷ್ಟ, ಕಷ್ಟ ಬಂದಾಗ ನಾನು ಯಾರ ಹತ್ರನೂ ಕೇಳಲಿಕ್ಕೆ ಹೋದೆ ಜ್ಯೋತಿಷ್ಯವನ್ನೇನು, ಅದಕ್ಕೆ ಅವರು ಹೇಳ್ತಾರೆ ನೀವು ಈ ಪೂಜೆ ಮಾಡಿಸ್ರಿ, ಈ ಹೋಮ ಮಾಡಿಸ್ರಿ, ಈ ಜಪ ಮಾಡಿರಿ, ಇಂಥ ದೇವಸ್ಥಾನಕ್ಕೆ ಹೋಗ್ರಿ ಏನೂ ಹೇಳ್ತಾರೆ. ನಾನು ಅದನ್ನೆಲ್ಲ ಮಾಡ್ತೇನೆ, ಮಾಡಿದ್ರಿಂದ ನನಗೆ ಪುಣ್ಯ ಬಂತೋ ಇಲ್ವೋ, ಆ ಬಂತು ಅಂತ ಹೇಳೋದಾಗಿದ್ದರೆ ಇವಾಗ ಆ ಪುಣ್ಯದ ಫಲದಿಂದಾಗಿ ನನಗೆ ಇವಾಗ ಏನು ಕಷ್ಟ ಬಂದಿದೆ ಕಷ್ಟ ಪರಿಹಾರ ಆಗತ್ತಾ, ಕಷ್ಟ ಪರಿಹಾರ ಆಗತ್ತೆ ಅಂತ ಹೇಳೋದಾಗಿದ್ದರೆ ಈ ಜನ್ಮದಲ್ಲಿ ನಾನು ಏನು ಪುಣ್ಯಕರ್ಮ ಮಾಡಿದೆ ಅದರ ಫಲ ಈ ಜನ್ಮದಲ್ಲಿ ನಾನು ಅನುಭವಿಸಿದ್ನಲ್ವಾ, ಮತ್ತು ಅಯ್ಯೋ ಈ ಮುಂದಿನ ಜನ್ಮದಲ್ಲಿ ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೆ ಅದೆಲ್ಲ ಮುಂದಿನ ಜನ್ಮದಲ್ಲಿ ಅನುಭವಿಸುವುದು ಅಂತ ಹೇಳೋದಕ್ಕೆ ಏನರ್ಥ. ಯಾಕಂದೇಳಿದರೆ ಈ ಜನ್ಮದಲ್ಲಿ ನಾನು ಮಾಡಿದ್ದೆ ಜಪ ಮತ್ತು ಪೂಜೆ ದೇವಸ್ಥಾನಕ್ಕೆ ಹೋದದ್ದೆಲ್ಲ ಅದರ ಪುಣ್ಯ ಹೀಗೆ ಸಿಕ್ತಲ್ವ ನನಗೆ. ನೋಡಿ ಈ ರೀತಿ ಇನ್ನೊಂದು ಕಡೆಯಿಂದ ಈ ಸಂಶಯ ಕೂಡ ಅವಕಾಶ ಇದೆ. ಅದೇ ರೀತಿ ನಮ್ಮಲ್ಲಿ ಹೇಳೋದುಂಟು ನೋಡಿದ್ರ ಅವನು ಅವ್ರ ಕಾಲು ಮುರಿದ ಅದಕ್ಕೆ ನೋಡಿ ಅವನ ಕಾಲು ಮುರಿದೋಯ್ತು. ಈ ರೀತಿ ನಾವು ಹೇಳೋದುಂಟು ಅವನು ಯಾರೋ ಯಾರಿಗೋ ಕೆಟ್ಟದ್ದು ಮಾಡಿರ್ತಾನೆ ಅದಕ್ಕೆ ನೋಡಿ ಈ ಜನ್ಮದಲ್ಲಿ ಅವನು ಕೆಟ್ಟದನ್ನು ಅನುಭವಿಸ್ತಾ ಇದ್ದಾನೆ ಅದಕ್ಕೆ ಹೇಳೋದು ಮಾಡಿದ್ದು ಎಲ್ಲಿಗೂ ಹೋಗಲ್ಲ ಮಾಡಿದ್ದು ನಮಗೆ ಹೊಡಿತದೆ ಅಂತ ಈ ರೀತಿಯೆಲ್ಲ ಮಾತುಗಳನ್ನು ಕೇಳ್ತೇವೆ. ಹಾಗಿದ್ರೆ ಈ ಜನ್ಮದಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲಿ ಅವನು ಅನುಭವಿಸ್ತಾ ಇದ್ದಾನಲ್ವ, ಹಾಗಿದ್ರೆ ಮುಂದಿನ ಜನ್ಮಗಳಿಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಏನರ್ಥ. ನೋಡಿ ಇದೆಲ್ಲ ಈ ಕರ್ಮದ ವಿಷಯದಲ್ಲಿ, ಕರ್ಮದ ಫಲದ ವಿಷಯದಲ್ಲಿ ತುಂಬ ಗೊಂದಲಗಳು ಬರ್ತದೆ. ಇದನ್ನು ನಾವು ಸ್ಪಷ್ಟವನ್ನು ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ನಮಗೆ ಹಾಗಿದರೆ ನಾವು ಮಾಡಬೇಕೋ ಬೇಡವೋ, ಯಾವುದೇ ಒಂದು ಒಳ್ಳೆ ಕರ್ಮ ಮಾಡಬೇಕೋ ಬೇಡವೋ, ಅಥವಾ ಈ ಪುಣ್ಯ ಪಾಪ ಅನ್ನೋದು ಉಂಟೋ ಇಲ್ವೋ ಇವೆಲ್ಲವೂ ಕೂಡ ಸಂಶಯ ಹಾಗೆ ಉಳ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಇದನ್ನು ನಾವು ಸ್ವಲ್ಪ ಸ್ಪಷ್ಟ ಮಾಡಿಕೊಳ್ಬೇಕಾದದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಪುರಾಣ ಶಾಸ್ತ್ರಗಳನ್ನೆಲ್ಲ ತೆಗೆದು ನೋಡಿದರೆ ಅಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಜನ್ಮದಲ್ಲಿ ನಾವು ಏನು ಮಾಡ್ತೇವೆ ಈ ಜನ್ಮದಲ್ಲಿ ಮಾಡುವಂತಹ ಪಾಪ ಇರಬಹುದು ಪುಣ್ಯ ಇರಬಹುದು ಇವೆಲ್ಲವೂ ಕೂಡ ನಮಗೆ ಮುಂದಿನ ಜನ್ಮಗಳಲ್ಲೇ ಫಲದಾಯಕವಾಗಿರುವಂಥದ್ದು ಅಂತ. ಮುಂದಿನ ಜನ್ಮದಲ್ಲೇ ಅದು ನಮಗೆ ಫಲ ಕೊಡುತ್ತದೆ. ಅಂದರೆ ಈ ಜನ್ಮದಲ್ಲಿ ನಾನು ಏನು ಕೆಟ್ಟ ಕೆಲಸ ಮಾಡಿರ್ತೇನೆ ಪಾಪಕರ್ಮಗಳನ್ನು ಮಾಡಿರ್ತೇನೆ ಅದು ಯಾವುದು ಮುಂದಿನ ಜನ್ಮಗಳಲ್ಲಿ ನನಗೆ ಕಷ್ಟವಾಗಿ ಇದೆ ನನಗೆ ಕಾಡುವುದು. ಈ ಜನ್ಮದಲ್ಲಿ ನಾನು ಮಾಡಿದ ಪಾಪ ಕೆಟ್ಟ ಕೆಲಸವೇ, ಈ ಜನ್ಮದಲ್ಲಿ ಮಾಡಿದ ನಾನು ಒಳ್ಳೆಯ ಕೆಲಸ ಅಥವಾ ಪುಣ್ಯ ಕೆಲಸ ಏನಿದೆ ಇದೇ ಮುಂದಿನ ಜನ್ಮಗಳಲ್ಲಿ ನಮಗೆ ಸುಖವನ್ನು ತಂದುಕೊಡುವಂಥದ್ದು, ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾದರೆ ಇನ್ನೊಂದು ಸಂಶಯ ನಮ್ದು ಉಳ್ಕೊಳ್ತಲ್ವಾ, ಇವಾಗ ಯಾರೋ ದೇವಸ್ಥಾನಕ್ಕೆ ಹೋದರು, ಜಪ ಮಾಡಿದರು, ಪೂಜೆ ಮಾಡಿದರು ಅಥವಾ ಪೂಜೆ ಮಾಡಿಸಿದರು, ಅದರಿಂದ ಕಷ್ಟ ಪರಿಹಾರ ಆಯ್ತಲ್ವಾ, ಅವರು ಒಳ್ಳೆಯದಾಯ್ತಲ್ವಾ, ಹಾಗಿದ್ರೆ ಈ ಜನ್ಮದಲ್ಲಿ ಅದರ ಫಲ ಸಿಕ್ಕಿದಾಗ ಆಯ್ತಲ್ವಾ ಅಂತ ಹೇಳಿದರೆ, ಅದಕ್ಕೆ ಈ ರೀತಿ ಇದೆ. ಮನುಷ್ಯನಿಗೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಅವನು ಮಾಡಿದಂತಹ ಪಾಪ ಪುಣ್ಯಗಳು, ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ಎಂದು ಹೇಳಿದಾಗೆ, ಇವನು ಯಾವುದೋ ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿರ್ತಾನೆ ಅದಕ್ಕೆ ಸರಿಯಾಗಿ ಕೆಟ್ಟ ಕೆಲಸ ಮಾಡಿರ್ತಾನೆ, ಒಳ್ಳೆ ಕೆಲಸ ಮಾಡಿರ್ತಾನೆ, ಒಳ್ಳೆ ಕೆಲಸ ಮಾಡಿರ್ತಾನೆ, ಕೆಟ್ಟ ಕೆಲಸ ಮಾಡಿರ್ತಾನೆ, ಅದು ಒಂದು ಆರ್ಡ್ರಲ್ಲಿ ಬರ್ತಾ ಇರ್ತದೆ, ಸಾಲಿನಲ್ಲಿ ಬರ್ತಾ ಇರ್ತದೆ, ಕೆಟ್ಟ ಕೆಲಸ ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಒಳ್ಳೆ ಕೆಲಸ. ಅಂದರೆ ಇವನು ಕೆಟ್ಟ ಕೆಲಸ ಮಾಡಿದ್ದಾನೆ, ಆ ಕೆಟ್ಟ ಕೆಲಸದ ಫಲವನ್ನು ಈ ಜನ್ಮದಲ್ಲಿ ಉಣ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ ಕಷ್ಟವನ್ನು ಅನುಭವಿಸ್ತಾ ಇರುವ ಮೂಲಕ. ಸರಿ, ಆ ಕೆಟ್ಟ ಕೆಲಸದ ಫಲ ಮುಗೀತು, ಪಾಪದ ಫಲ ಮುಗೀತು, ಆವಾಗ ತನ್ನಷ್ಟಕ್ಕೆ ಪುಣ್ಯದ ಫಲ ಅಂದರೆ ಯಾವುದು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ ಆ ಪುಣ್ಯದ ಫಲ ಶುರುವಾಯಿತು, ಅವಾಗೇನೆಂದರೆ ಸುಖ ಆಗಲಿ ಶುರುವಾಯಿತು, ನಿಮಗೆ ಸುಖ ಬರಲಿಕ್ಕೆ ಶುರುವಾಯಿತು. ಆ ಸುಖವು ಒಂದಿದ್ರೆ ಮುಗಿದು ಹೋಗುತ್ತೆ, ಯಾಕೆಂತ ಹೇಳಿದ್ರೆ ಮತ್ತೆ ಪಾಪದ ಫಲ ಶುರುವಾಯಿತು. ನೋಡಿ ಈ ರೀತಿ ಇದು ಮುಂದುವರಿತಾ ಇರ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ,
ಈಗ ಯಾರೋ ಕಷ್ಟದಲ್ಲಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ, ಅಥವಾ ರೋಗ ರುಜಿನಗಳಿಂದ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಯಾರೋ ಪರಿಹಾರ ಹೇಳ್ತಾರೆ, ನೀವು ನೋಡ್ರಿ ಆ ಜಪ ಮಾಡಿರಿ, ಆ ದೇವಸ್ಥಾನಕ್ಕೆ ಹೋಗ್ರಿ, ಈ ಹೋಮ ಮಾಡಿಸ್ರಿ, ಏನೋ ಪರಿಹಾರಗಳನ್ನು ಹೇಳ್ತಾರೆ. ಆ ಪರಿಹಾರವನ್ನು ಮಾಡಿದಾಗ ಅವನಿಗೆ ಆ ಕಷ್ಟ ಪರಿಹಾರ ಆಯಿತು, ಸುಖ ಲಭಿಸ್ತು ಅಂತ ಹೇಳಿದರೆ ಕಾರಣ ಏನು ಅಂತ ಹೇಳಿದರೆ ಇಷ್ಟೇ ಅದರ ಹಿಂದೆ ಇರುವಂಥದ್ದು. ಇವನು ಹೋದ ಜನ್ಮದ ಪಾಪವನ್ನು ಅನುಭವಿಸ್ತಾ ಇದ್ದಾನೆ. ಮನುಷ್ಯನಿಗೆ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಹಿಂದಿನ ಜನ್ಮಗಳಲ್ಲಿ ಏನು ಒಳ್ಳೆಯದ್ದನ್ನು ಕೆಟ್ಟದ್ದನ್ನು ಮಾಡಿದ್ದೇವೆ ಅದನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ಅನುಭವಿಸದೆ ಹೋಗುವುದಿಲ್ಲ, ತನ್ನಷ್ಟಕ್ಕೆ ಮೈನಸ್ ಆಗುವುದು ಅಂತಿಲ್ಲ. ಅದು ತಾನು ಇವಾಗ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳಿದ್ರೆ ಪಾಪ ನಮಗೆ ಕಷ್ಟ ಕೊಟ್ಟೇ ಹೋಗುವುದು, ಕಷ್ಟ ಕೊಡದೆ ಹಾಗೆ ಮೈನಸ್ ಆಗುವುದಿಲ್ಲ. ಅದು ಯಾವುದೇ ಒಂದು ಪಾಪ ಇರ್ಬೋದು, ಪುಣ್ಯವೂ ಕೂಡ ಅಷ್ಟೇ, ಸುಖ ಕೊಟ್ಟೇ ಹೋಗುವುದು, ಸುಖ ಕೊಡದೆ ಮೈನಸ್ ಆಗುವುದಿಲ್ಲ ಅದು ಹಾಗೇ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇವನು ಆ ಕಷ್ಟ ಹಿಂದಿನ ಜನ್ಮದ ಪಾಪ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಅದು ಅನುಭವಿಸಬೇಕಾದ್ರೆ ದೇವಸ್ಥಾನಕ್ಕೆ ಹೋದ ಇವನು, ಅದೇ ರೀತಿ ಜಪ ಮಾಡಿಸಿದ, ಹೋಮ ಮಾಡಿದ. ಇದರಿಂದ ಎಲ್ಲ ಏನಾಯಿತು ಅಂತ ಹೇಳಿದ್ರೆ ಇವನು ಪಾಪ ಮೈನಸ್ ಆಗ್ತಾ ಬಂತು, ಪಾಪ ಕಡಿಮೆ ಆಗ್ತಾ ಬಂತು. ಅಂದರೆ ಪಾಪ ನಿಧಾನವಾಗಿ ಹೋಗ್ತಾ ಇದೆ, ಆ ನಿಧಾನವಾಗಿ ಹೋಗ್ತಾ ಇರುವಂತಹ ಪಾಪಕ್ಕೆ ಸ್ವಲ್ಪ ಸ್ಪೀಡ್ ಬಂತು, ಅದರಿಂದಾಗಿ ಅದು ವೇಗವಾಗಿ ಹೋಗ್ಲಿಕ್ಕೆ ಶುರುವಾಯಿತು. ಅಂದರೆ ವೇಗವಾಗಿ ಹೋದಾಗ ಏನಾಯ್ತು ಅಂದರೆ ಪಾಪ ಬೇಗ ಕಳೆದು ಹೋಗ್ಬಿಡ್ತದೆ. ನಿಧಾನವಾಗಿ ಹೋದರೆ ನಿಮಗೆ ಅದು ನಿಧಾನವಾಗಿ ಹೋದಷ್ಟು ಹೆಚ್ಚು ದಿನ ಕಷ್ಟ ಬರ್ತಾ ಇರ್ತದೆ. ಅದೇ ಬೇಗ ಕಳೆದು ಹೋಗ್ಬಿಡ್ತು ಅಂತ ಹೇಳಿದರೆ ಅವಾಗ ಪಾಪ ಮುಗಿದಾಯ್ತು, ಆಮೇಲೆ ಪುಣ್ಯ ಬರ್ತದೆ. ನೋಡಿ, ಈ ರೀತಿ ಅವನು ಆ ಜಪ ಪೂಜೆ ಮುಂತಾದವುಗಳನ್ನೆಲ್ಲ ಮಾಡಿ ಏನಾಯಿತು ಅಂತ ಹೇಳಿದ್ರೆ ಪಾಪವನ್ನು ಕಳ್ಕೊಂಡ. ಹೇಗೆ ಕಳ್ಕೊಂಡ ಅಂತ ಹೇಳಿದರೆ, ಇವಾಗ ಏಕಾದಶಿ ಉಪವಾಸ ಮುಂತಾದವುಗಳನ್ನೆಲ್ಲ ಮಾಡಿ ಪಾಪ ಕಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಕಷ್ಟಪಡುವ ಮೂಲಕವೇ. ನೋಡಿ, ಅದಕ್ಕಾಗಿ ನಮಗೆ ಯಾವುದು ಇವಾಗ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಜಪ ಮಾಡೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ಸುಲಭದ ಕೆಲಸ ಅಲ್ಲ, ಕಷ್ಟದ ಕೆಲಸಗಳೇ. ಯಾವತ್ತೂ ಕೂಡ ನಮಗೆ ಯಾವುದೇ ಪ್ರಾಯಶ್ಚಿತ್ತಗಳು ಅಂತ ಹೇಳ್ತಾರೆ, ಎಲ್ಲವೂ ಕಷ್ಟದಿಂದಲೇ ಇರುವಂಥದ್ದು. ಯಾಕೆ ಕಷ್ಟ ಅಲ್ಲಿದೆ ಅಂತ ಹೇಳಿದರೆ ನಮ್ಮ ಪಾಪ ಕಳೀಲಿಕ್ಕೆ. ನಮಗೆ ಪಾಪ ಅನ್ನೋದು ಕಷ್ಟ ಕೊಡುತ್ತದೆ, ಅದು ನಿಧಾನವಾಗಿ ಕಷ್ಟ ಬರ್ತಾ ಇದ್ದ. ಅದಕ್ಕೆ ಏನು ಅಂತ ಹೇಳಿದ್ರೆ ವರ್ಷಗಟ್ಟಲೆ ಕಷ್ಟ ಅನುಭವಿಸ್ತಾನೇ ಇರಬೇಕು. ಅದೇ ಕಷ್ಟವನ್ನು ನಾನಾಗಿಯೇ ಅನುಭವಿಸ್ತಿದೆ, ಅಂದರೆ ನಾನಾಗಿಯೇ ತಗೊಂಡು ಅನುಭವಿಸಿದೆ. ಹೇಗೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುವ ಮೂಲಕ. ದೇವಸ್ಥಾನಕ್ಕೆ ಹೋಗಿ 48 ದಿನ 48 ಪ್ರದಕ್ಷಿಣೆ ಬಂದೆ, ಕಷ್ಟನೇ ತಾನೇ, ಅದು ಸುಲಭ ಏನಲ್ವಲ್ಲ. ಅದೇ ರೀತಿ ಯಾವುದೋ ಕೂತ್ಕೊಂಡು 1000 ಗಟ್ಟಲೆ ಜಪ ಮಾಡಿದೆ, ಜಪ ಮಾಡೋದೇನು ಸುಲಭನಾ, ಕಷ್ಟನೇ ಅಲ್ವಾ. ಇನ್ನು ಹೋಮ ಮಾಡಿಸಿದೆ, ಹೋಮ ಮಾಡಿಸೋದು ಸುಲಭವ, ಕಷ್ಟವೇ ಅಲ್ವಾ. ನೋಡಿ, ಈ ರೀತಿ ಕಷ್ಟಪಟ್ಟದ್ರಿಂದಾಗಿ ಪಾಪ ಕಳೆದು ಹೋಯಿತು. ಅಂದರೆ ಇಷ್ಟೇ, ಪಾಪ ಅನ್ನುವುದು ಒಂದಾ ತಾನಾಗಿ ಫಲ ಕೊಡುತ್ತದೆ, ಇಲ್ಲ ನಾವೇ ಅದನ್ನು ತಗೊಂಡು ನಾವು ಆ ಪಾಪವನ್ನು ತೀರಿಸಿಕೊಳ್ಳುವಂಥದ್ದು. ಎರಡು ರೀತಿ ವಿಧಾನ. ಅದರಿಂದಾಗಿಯೇ ನಾನಾಗಿ ಇವಾಗ ಏಕಾದಶಿ ಉಪವಾಸ, ಅದರಿಂದಲೇ ಹೇಳುದು. ಏಕಾದಶಿಯನ್ನು ಮಾಡಿದರೆ ಪಾಪ ಹೋಗುತ್ತೆ, ಪಾಪ ಹೋಗುತ್ತೆ ಅಂತ ಈ ಕಾರಣದಿಂದಲೇ ಹೇಳುದು. ಯಾಕಂತ ಹೇಳಿದ್ರೆ ಏಕಾದಶಿ ವ್ರತವನ್ನು ಮಾಡುವುದು ಸುಲಭದ ಕೆಲಸ ಏನೇ ಇಲ್ಲ, ಕಷ್ಟ. ಯಾಕಂದರೆ ಒಂದು ದಿನ ಇಡೀ ಆಹಾರ ಇಲ್ಲದೆ ಉಪವಾಸ ಇದ್ದು, ಹಾಗೆಯೇ ರಾತ್ರಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿದ್ರೆ ಮಾಡದೆ ಕೂತ್ಕೊಂಡು, ಇವೆಲ್ಲ ಏನಂದ್ರೆ ಕಷ್ಟವೇ. ಈ ಕಷ್ಟ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಪಾಪದ ಫಲವಾಗಿ ಕಷ್ಟೆಯನ್ನು ಅನುಭವಿಸಬೇಕಿತ್ತು, ಅದನ್ನು ಬೇಗ ಮೈನಸ್ ಮಾಡಿಬಿಡ್ತು. ಒಂದು ದಿನದ ಉಪವಾಸ, ನಾನು ಏಕಾದಶಿ ಮಾಡಿದ ಒಂದು ದಿನ ಉಪವಾಸ, ಒಂದು ವರ್ಷ ನಾನು ಅನುಭವಿಸಬೇಕಾಗಿದ್ದಂತಹ ಕಷ್ಟದ ಫಲ ಅಂದರೆ ಪಾಪದ ಫಲವನ್ನು ಮೈನಸ್ ಮಾಡಿಬಿಡ್ತದೆ. ಅದರಿಂದಾಗಿ ಏನಂತ ಹೇಳಿದ್ರೆ ಕಷ್ಟ ಬೇಗ ಕಳೆದಿದ್ದರಿಂದಾಗಿ ಪುಣ್ಯದ ಫಲ ನನಗೆ ಬರಲಿ ಶುರುವಾಯಿತು. ಹೀಗೆ ಹೋದ ಜನ್ಮದ್ದೇ ನಾನು ಅನುಭವಿಸಿದ್ದು ಪುಣ್ಯವನ್ನು, ಆದರೆ ಅದಕ್ಕೆ ತಡೆ ಏನಿತ್ತು, ಪಾಪ. ಆ ಪಾಪ ಕಳೆದು ಹೋಯ್ತಷ್ಟೇ. ನೋಡಿ, ಅದರಿಂದಾಗಿ ನಾ ಮಾಡುವ ಕರ್ಮ ಎರಡು ರೀತಿ ಇದೆ. ಒಂದು ಶಾಂತಿ ಕರ್ಮ ಅಂತ, ಇನ್ನೊಂದು ಪುಷ್ಟಿ ಕರ್ಮ ಅಂತ. ಶಾಂತಿ ಕರ್ಮ ಅಂತ ಹೇಳಿದ್ರೆ ಪಾಪವನ್ನು ಕಳೆದುಕೊಳ್ಳಿಕ್ಕೋಸ್ಕರವೇ ಇರುವ ಕ್ರಮಗಳು. ಪುಷ್ಟಿಕರ್ಮ ಅಂತ ಹೇಳಿದ್ರೆ ಪುಣ್ಯ ಸಂಪಾದನೆಗೋಸ್ಕರ ಇರುವ ಕ್ರಮಗಳು. ನೋಡಿ, ವಾಸ್ತವಿಕವಾಗಿ ಒಂದು ಕರ್ಮ ಮಾಡಿದರೆ ಎರಡು, ಪಾಪವೂ ಹೋಗ್ತದೆ ಪುಣ್ಯವೂ ಬರ್ತದೆ, ಇಂಥ ಕರ್ಮಗಳು ಇದೆ. ಆದರೆ ಕೆಲವೊಂದು ಕರ್ಮ, ಶಾಂತಿ ಕರ್ಮ, ಅದು ಪಾಪ ಕಳೀಲಿಕ್ಕೆ ಇರಲಿ, ವಿಶೇಷವಾಗಿ ಪುಣ್ಯ ಬರ್ತದೆ ಅದರಲ್ಲಿ, ಆದರೆ ಪುಣ್ಯ ಬರುವ ಅಂಶ ತುಂಬ ಕಡಿಮೆ. ಇದನ್ನು ನಾವು ಹೇಳೋದು ರಾಹು ಬೃಹಸ್ಪತಿ ಸಂಧಿ ಶಾಂತಿ, 60ನೇ ಶಾಂತಿ, 70ನೇ ಶಾಂತಿ, 80ನೇ ಶಾಂತಿ, ಈ ರೀತಿಯೆಲ್ಲ ನಾವು ಕೇಳಿರ್ಬೋದು. ಈ ಶಾಂತಿಗಳು ಅಂತ ಹೇಳಿದರೆ 60ನೇ ವರ್ಷದಲ್ಲಿ ನನಗೆ ಪಾಪದ ಫಲವಾಗಿ ಬರಬಹುದಾದಂತಹ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು 60ನೇ ಶಾಂತಿ.
ನೋಡಿ, ಇವೆಲ್ಲ ಏನಂದರೆ ಪಾಪ ಕಳಿಲಿಕ್ಕೋಸ್ಕರವೇ ವಿಶೇಷವಾಗಿ ನಿರ್ಮಾಣ ಮಾಡಲ್ಪಟ್ಟಿರುವಂತಹ ಶಾಂತಿಗಳು. ಇನ್ನು ಕೆಲವು ಪುಷ್ಟಿ ಕಾರ್ಯಕ್ರಮಗಳು. ಪುಷ್ಟಿ ಅಂತ ಹೇಳಿದ್ರೆ ಪುಣ್ಯ ಸಂಪಾದನೆಗೋಸ್ಕರವೇ ನಮಗಿರುವಂಥದ್ದು. ಅಲ್ಲೇನು ವಿಶೇಷವಾಗಿ ಪಾಪ ಕಳಿಲಿಕ್ಕೆ ಅಲ್ಲೇನು ಒತ್ತಿಲ್ಲ. ಇವಾಗ ಉದಾಹರಣೆ ಹೇಳುವುದಾಗಿದ್ದರೆ ಇಂಥ ಪುಣ್ಯ, ಇವಾಗ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇವೆ. ಸತ್ಯನಾರಾಯಣ ಪೂಜೆ ಎನ್ನುವಂಥದ್ದು ಪುಣ್ಯವನ್ನು ತಂದುಕೊಡುವಂಥದ್ದು ವಿಶೇಷವಾಗಿ, ಅಂದರೆ ಪಾಪ ಕಳೆಯಲ್ಲ ಅಂತಲ್ಲ, ಪಾಪ ಕಳೆಯುವ ಅಂಶ ಕಡಿಮೆ, ಪುಣ್ಯವೇ ಹೆಚ್ಚು ತಂದುಕೊಡುವಂಥದ್ದು ನಮಗೆ. ಇಂಥ ಕಾರ್ಯಕ್ರಮಗಳೆಲ್ಲ ಇರ್ತದೆ. ಇನ್ನು ಕೆಲವಿದೆ ಅದ್ಯಂತ, ಅದು ಅಂದರೆ ಭಗವಂತನ ನಾಮಸ್ಮರಣೆ, ದೇವರ ಸ್ನೇಹ, ಶ್ರೀಕೃಷ್ಣಾಯ ನಮಃ ಇರ್ಬೋದು, ರಾಮಾಯ ನಮಃ ಇರ್ಬೋದು, ನರಸಿಂಹಾಯ ನಮಃ, ಈ ರೀತಿ ನಮ್ಗೆ ಯಾವುದು ಇಷ್ಟವಾದ ದೇವರ ನಾಮ, ದೇವರ ಸ್ಮರಣೆ. ಈ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಪಾಪವೂ ಹೋಗುತ್ತದೆ, ಪುಣ್ಯವೂ ಬರ್ತದೆ, ಎರಡೂ ನಮಗಾಗ್ತದೆ. ಅಂದರೆ ಈ ಜನ್ಮದಲ್ಲಿ ನಮಗೆ ಬರ್ತಾ ಇರುವ ಪುಣ್ಯ ಏನಿದೆ, ಯಾವುದೋ ಜನ್ಮದ ಪುಣ್ಯ ಬರಲಿಕ್ಕಿದೆ ಅಲ್ವಾ ಅನುಭವಿಸ್ಲಿಕ್ಕೆ, ಅದಕ್ಕೆ ಅಡ್ಡಿಯಾಗಿ ಯಾವ ಪಾಪ ಇದೆ ಆ ಪಾಪವನ್ನು ತಂದುಕೊಳ್ಳಿ, ನಮಗೆ ನಾಶ ಮಾಡುತ್ತದೆ ಯಾವುದು ಅಂದರೆ ಭಗವಂತನ ನಾಮಸ್ಮರಣೆ, ದೇವರ ಬಗ್ಗೆ ಕೇಳುವುದು. ನಾವೇನು ಈ ಆಧ್ಯಾತ್ಮಿಕವಾಗಿ ಮಾಡ್ತೇವೆ ಪೂಜೆ, ಇವೆಲ್ಲವೂ ಕೂಡ ನಮಗೆ ಪಾಪವನ್ನು ಕಳೀತದೆ. ಎರಡನೆಯದು ಮುಂದಿನ ಜನ್ಮಗಳಿಗೆ ಬೇಕಾದ ಪುಣ್ಯವನ್ನು ತಂದುಕೊಡುತ್ತದೆ. ನೋಡಿ, ಎರಡೂ ಲಾಭವೂ ಕೂಡ ಇದೆ ಭಗವಂತನ ಆರಾಧನೆಯಲ್ಲಿ, ವಿಶೇಷವಾಗಿ ಭಗವಂತನ ಆರಾಧನೆಯಲ್ಲಿ ಎರಡೂ ಕೂಡ ಇದೆ. ಅದು ವಿಶೇಷ. ಅದರಿಂದಾಗಿ ಹೇಳುವಂಥದ್ದು ದೇವರ ಆರಾಧನೆ ವಿಶೇಷವಾಗಿ ಮಾಡಿರಿ, ದೇವರ ಆರಾಧನೆಯನ್ನು ಮಾಡಿ ಅಂತ ಇದೇ ಹೇಳುವಂಥದ್ದು. ಮತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದರೂ ಕೂಡ ಕೇವಲ ದುಡ್ಡು ಕೊಟ್ಟುಬಿಟ್ಟೆ ಅದರಿಂದಾಗಿ ನನಗೆ ಪುಣ್ಯ ಬರ್ತದೆ ಅಂತ ಎಣಿಸುವುದು ತಪ್ಪು. ನಿಮಗೆ ಉದಾಹರಣೆ ಹೇಳುವುದಾಗಿದ್ದರೆ, ಇವತ್ತು ಕೆಲವರು ವಾರಕ್ಕೊಂದ್ಸಲ ತಿರುಪತಿಗೆ ಹೋಗಿ ಬರುವವರಿದ್ದಾರೆ, 15 ದಿನಕ್ಕೊಂದ್ಸಲ ತಿರುಪತಿಗೆ ಹೋಗಿ ಬರುವವರಿದ್ದಾರೆ, 2 ದಿನಕ್ಕೊಂದ್ಸಲ ತಿರುಪತಿಗೆ ಹೋಗುವವರಿದ್ದಾರೆ. ಆದರೆ ನಮ್ಮ ಹಿಂದಿನವರು ಜೀವನದಲ್ಲಿ ಒಂದೇ ಬಾರಿ ತಿರುಪತಿಗೆ ಹೋಗಿ ಬಂದರೂ ಕೂಡ ಅವರು ಏನು ಪುಣ್ಯ ಸಂಪಾದನೆ ಮಾಡ್ತಾ ಇದ್ದರು ಅದರ 1/100 ಇವತ್ತು ನಮಗೆ ಸಿಗಲ್ಲ. ಇದು ಆಶ್ಚರ್ಯದ ವಿಷಯ. ಕಾರಣ ಏನಂತ ಹೇಳಿದ್ರೆ, ನಾವು ಇವತ್ತು ತಿರುಪತಿಗೆ ಹೋಗಿ ಬರ್ತೇವೆ, ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬಂದುಬಿಡ್ತೇವೆ, ವಾರಕ್ಕೊಂದ್ಸಲ, 3 ದಿನಕ್ಕೊಂದ್ಸಲ. ಹೇಗೆ ಅಂತ ಹೇಳಿದ್ರೆ, ಟಿಕೆಟ್ ಬುಕ್ ಮಾಡ್ತೇವೆ, ಬಸ್ಸಿಗೆ ಟಿಕೆಟ್ ಬುಕ್ ಮಾಡ್ತೇವೆ ನಾವು, ಸ್ಲೀಪರ್ ಅಥವಾ ಈ ರೀತಿ ಯಾವುದೋ ಒಂದು ಐಷಾರಾಮಿ ಬಸ್ಸಿಗೆ ನಾವೊಂದು ಬುಕ್ ಮಾಡಿ ರಾತ್ರಿ ಹೊರಟ್ರೆ ಬೆಳಗ್ಗೆ ತಿರುಪತಿ. ತಿರುಪತಿಯಲ್ಲಿ ಹೋದವು, ಲಾಡ್ಜಲ್ಲಿ ಅಥವಾ ಎಲ್ಲೋ ಸ್ನಾನ ಮಾಡಿದವು, ಅಲ್ಲಿ ಆ ಕೂಪನ್ ಟಿಕೆಟ್, ಇಷ್ಟು ಗಂಟೆಗೆ ದರ್ಶನ, 8 ಗಂಟೆಗೆ ಕರೆಕ್ಟ್ ದರ್ಶನಕ್ಕೆ ಹೋದವು, ಇಲ್ಲ ಲೇಟ್ ಇದೆಯಾ ಯಾವುದೋ ಒಂದು ಸೇವೆ ಕೊಟ್ಟು ಅಲ್ಲಿ ಸ್ಪೆಷಲ್ ಇದು ದರ್ಶನ ಟಿಕೆಟ್ ತೊಗೊಂಡು 1 ಗಂಟೆ ಒಳಗೆ ದರ್ಶನ ಆಗಾಯಿತು, ದರ್ಶನ ಆಯಿತು, ಇನ್ನೆಲ್ಲೋ ಹೋಗಿ ಏನು ತಿಂದುವು, ತಿಂದು ವಾಪಸ್ ಹೊರಟು ಬಂದುಬಿಟ್ವು, ಮತ್ತೆ ಬಸ್ ಬುಕ್ ಮಾಡಿದ್ದೇವೆ, ಸೀದಾ ಬಂದುಬಿಟ್ಟು. ನೋಡಿ, ಕಷ್ಟನೇ ಇಲ್ಲ. ಈ ಕಷ್ಟ ಇಲ್ಲದೇ ಇರುವುದರಿಂದಲೇ ಬರುವ ಪುಣ್ಯ ಬಹಳ ಕಡಿಮೆ ನಮಗೆ. ಹಿಂದಿನವರಾಗಲ್ಲ, ಹಿಂದಿನವರು ಒಂದು ತಿರುಪತಿ ಹೊರಡಬೇಕು ಅಂತ ಹೇಳಿದರೆ ಮನೆಯಿಂದಲೇ ನಡ್ಕೊಂಡು ಹೊರಡ್ತಾ ಇದ್ರು. ಎಲ್ಲ ಯಾರು ಸಜ್ಜನರಿದ್ದಾರೆ, ಭಕ್ತರಿದ್ದಾರೆ, ಅವರನ್ನು ಒಟ್ಟು ಮಾಡಿಕೊಂಡು ಗೋವಿಂದ 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 ಅಂತ ಹೇಳಿಕೊಂಡು ಶ್ರೀನಿವಾಸ ಅಂತ ದೇವರ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇದ್ರು. ಅದರಿಂದಾಗಿ ಅವರು ಶ್ರೀನಿವಾಸನ ಎದುರಲ್ಲಿ ಮಾತ್ರ ಗೋವಿಂದ ಶ್ರೀನಿವಾಸ ಅಂತ ಹೇಳಿದ್ದಲ್ಲ ಅವರು, ಮತ್ತು ಮನೆಯಿಂದ ಹೊರಟಾಗಲೇ ಶುರು ಮಾಡಿದರು ಅವರು. ಯಾಕಂತ ಹೇಳಿದರೆ ನಡ್ಕೊಂಡು ಹೋಗ್ಬೇಕು. ನೋಡಿ, ನಡ್ಕೊಂಡು ಹೋಗಬೇಕಾದ್ರೆ ಕಷ್ಟ ಆಗುತ್ತೆ, ಕಷ್ಟ ಆದಾಗಲೇ ದೇವಸ್ಮರಣೆ ಆಗುವುದು, ಸಂಕಟ ಬಂದಾಗ ವೆಂಕಟರಮಣ. ನಮಗೆ ಇವತ್ತೇನು ಅಂತ ಹೇಳಿದ್ರೆ ಬಸ್ ಬುಕ್ ಮಾಡಿಬಿಡ್ತೇವೆ, ರಾತ್ರಿ ಹೋದು ಆ ಕರೆಕ್ಟ್ ಟೈಮಿಗೆ ಬಸ್ ಬಂದು ಹೋದು ಇಟ್ಕೊಂಡು ಮಲ್ಕೊಂಡು, ದೇವ್ರ ಸ್ಮರಣೆ ಬಂತ, ಗೋವಿಂದನ ಸ್ಮರಣೆ ಬಂತ, ಶ್ರೀನಿವಾಸನ ಸ್ಮರಣೆ ಬಂತ, ಬರಲೇ ಇಲ್ಲ. ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಲ್ಲುವ ತನಕವೂ ನಮಗೂ ದಿವ್ಯ ಸ್ಮರಣೆ ಬರಲಿಲ್ಲ, ಆಮೇಲೂ ಬರಲಿಲ್ಲ, ಮೊದಲು ಬರಲಿಲ್ಲ. ಹಾಗೆ ಅವ್ರಿಗೆ ಹಾಗಲ್ಲ, ನಮ್ಮ ಹಿಂದಿನವರಿಗೆ ಮನೆಯಿಂದ ಹೊರಟಾಗಲೇ ದೇವ್ರ ಸ್ಮರಣೆ, ಅದನ್ನು ಮಾಡಿಕೊಂಡು ಪ್ರತಿದಿನವೂ ಕೂಡ ನಡ್ಕೊಂಡು ನಡ್ಕೊಂಡು ನಡ್ಕೊಂಡು, ಈ ರೀತಿ ಅವರು 1 ತಿಂಗಳು ಹಿಡಿತಾ ಇತ್ತೇನು ತಿರುಪತಿಗೆ ಹೋಗಲಿಕ್ಕೆ ನಡ್ಕೊಂಡು. ಅದು ಕಾಡಿನಲ್ಲಿ, ಕಾಡಿನಲ್ಲಿ ಹೋಗಬೇಕಾದ್ರೆ ಎಂತೆಂಥ ಅನುಭವಗಳು, ಆ ಅನುಭವಗಳ ಮಧ್ಯದಲ್ಲಿ ದೇವರು ತಾನು ಬಂದವರನ್ನು ಕಾಪಾಡೋದು. ನೋಡಿ, ಇದೆಲ್ಲ ಅವ್ರಿಗೆ ಅನುಭವ ಆಗ್ತಾ ಇತ್ತು, ಇಂಥ ಅನುಭವಗಳಾಗ್ತಾ ಇತ್ತು. ದಾರಿ ತಪ್ಪು ಹೋಗ್ಬಿಡೋದು, ಅವಾಗ ಏನೊಂದು ನಾಯಿ ಬಂದು ದಾರಿ ತೋರಿಸೋದು, ಓಹ್ ದೇವರೇ ಬಂದ ನಮ್ಮನ್ನು ಕಾಪಾಡಲಿಕ್ಕೆ ಅಂತ. ನೋಡಿ, ಈ ರೀತಿ ಆ ದೇವರ ಸ್ಮರಣೆಯನ್ನು ಮಾಡ್ಕೊಂಡು 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 ತಿರುಪತಿ ತನಕ ಹೋಗ್ತಾ ಇದ್ರು. ಅದರಿಂದಾಗಿ ಅವರಿಗೆ ಆ ತಿರುಪತಿ ಅಂತ ಹೇಳಿದ್ರೆ ನಮ್ಮಾಗಲ್ಲ. ಅದಕ್ಕೆ ಈ ವಾದಿರಾಜರ ಕಥೆಯಲ್ಲಿ ಬರ್ತದೆ, ವಾದಿರಾಜ ಶ್ರೀಪಾದರು ಯಾವ ರೀತಿ ಅಂತ ಹೇಳಿದ್ರೆ, ಅವರು ತಿರುಪತಿಗೆ ಹೋದ್ರೆ ಅಂತ ನಡ್ಕೊಂಡು, ಅವರಿಗೆ ಆ ವೆಂಕಟಾಚಲ ಬೆಟ್ಟ ಆಗಿ ಕಾಣಲಿಲ್ಲ, ಒಂದು ಶಾಲಗ್ರಾಮವಾಗಿ ಕಾಣಿಸ್ತಂತೆ. ಅವರು
ಅದಕ್ಕೋಸ್ಕರ ಇವು ಶಾಲಗ್ರಾಮದ ಮೇಲೆ ನಡ್ಕೊಂಡು ಹೋಗೋದಾ ಅಂತ ಮೊಣಗಂಟಲ್ಲಿ ನಡ್ಕೊಂಡು ತಾವು ಮೇಲೆ ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಇಡೀ ಶಾಲಗ್ರಾಮದಾಗಿ ದೇವರು ಅಷ್ಟು ನೆಲೆಸಿದ್ದಾನೆ ಅಂತ. ಹೀಗೆ ಅದಕ್ಕೇನು ಕಾರಣ ಅಂದರೆ ಭಕ್ತಿ. ಆ ಭಕ್ತಿ ದೇವರ ಸ್ಮರಣೆ. ಅದು ಜೀವನದಲ್ಲಿ ಒಂದು ಬಾರಿ ನಾವು ತಿರುಪತಿ ದರ್ಶನ ಮಾಡಿಸಿದರೂ ಕೂಡ ಅಷ್ಟು ಪುಣ್ಯ ತಂದುಕೊಡ್ತಾ ಇತ್ತು. ಯಾಕಂದರೆ ಅಷ್ಟು ಕಷ್ಟಪಡ್ತಾ ಇದ್ದದರಿಂದಾಗಿ ನೋಡಿ. ಅದರಿಂದಾಗಿ ಯಾವುದೇ ಒಂದು ಪುಣ್ಯಕರ್ಮವನ್ನು ಮಾಡಬೇಕಾದ್ರೆ ನಾವು ಕಷ್ಟಪಡಬೇಕು. ಹಾಗಂತ ಸುಮ್ಮನೆ ಕಷ್ಟಪಡುವುದಲ್ಲ, ಮತ್ತು ಎಲ್ಲಿ ಕಷ್ಟಪಡಬೇಕೋ ಅಲ್ಲಿ ಕಷ್ಟಪಡಬೇಕು. ಹಾಗಿದ್ರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಕೇವಲ ದುಡ್ಡು ಕೊಟ್ಬಿಟ್ಟೆ, ದುಡ್ಡು ಕೊಟ್ಬಿ, ಇವಾಗ ಯಾವ ರೀತಿ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತೇನೆ. ಇವಾಗ ತಿರುಪತಿಯಲ್ಲೇ ಹೋಗಿ ನಾನು ದುಡ್ಡು ಕೊಟ್ಟೆ, ದುಡ್ಡು ಕೊಟ್ಟು ಆ ಸೇವೆ ಮಾಡಿಸ್ದೆ ಈ ಸೇವೆ ಮಾಡಿಸ್ದೆ ನನಗೆ ಪುಣ್ಯ ಬಂತು ಅಂತ ನಿಮ್ಗೆ ತಿಳ್ಕೊಳ್ಳೋದಕ್ಕಿಂತ ನಾನು ಸ್ನಾನ ಮಾಡಿ ಅಲ್ಲಿ ಶ್ರೀನಿವಾಸನಿಗೆ 108 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ಅಥವಾ ಅಲ್ಲಿ ಕೂತ್ಕೊಂಡು 1000 ಜಪ ಮಾಡಿ, ಉರುಳು ನಮಸ್ಕಾರ ಅಂದರೆ ನೋಡಿ ಈ ರೀತಿ ಕಾಯ ವಾಚ ಮನಸ. ನಾವು ಏನು ಮಾಡ್ತೇವೆ ದೇವರ ಸೇವೆ ಅದು ನಿಜವಾದ ಸೇವೆ. ದುಡ್ಡು ಕೊಟ್ಟು ಸೇವೆ ಮಾಡುವಂಥದ್ದು ಅದು ತುಂಬ ಕನಿಷ್ಠವಾದ ಸೇವೆ. ಅಂದರೆ ಕನಿಷ್ಠ ಅಂದರೆ ಅದರಿಂದ ಬರುವ ಪುಣ್ಯ ತುಂಬ ಕಡಿಮೆ. ಇನ್ನೊಂದೇನು ಅಂತ ಹೇಳಿದ್ರೆ ಆ ದುಡ್ಡು ಕೂಡ ನೀವು ನ್ಯಾಯಮಾರ್ಗದಲ್ಲಿ ಸಂಪಾದನೆ ಮಾಡಿದರೆ ಮಾತ್ರ ಪುಣ್ಯ ಬರುತ್ತೆ. ಇಲ್ಲ ಅದು ಕೂಡ ಇನ್ನೊಬ್ಬರ ಕೈಸೆಯಿಂದ ನಾನು ತೆಗೆದು ಕಳ್ತನ ಮಾಡಿ ಅದರಿಂದ ದೊಡ್ಡ ಸೇವೆ ಮಾಡಿಸಿದೆ ಅಂತ ಹೇಳಿದ್ರೆ ಅದರಿಂದ 1 ಪೈಸದ ಪುಣ್ಯವೂ ಹುಟ್ಟಲ್ಲ. ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಅದರಿಂದಾಗಿ ಯಾವತ್ತೂ ಪುಣ್ಯಕರ್ಮವನ್ನು ಮಾಡಬೇಕು. ಆ ಪುಣ್ಯಕರ್ಮವನ್ನು ಮಾಡಬೇಕಾದರೆ ಹೀಗೆ ಆದಷ್ಟು ಶ್ರದ್ಧಾ ಭಕ್ತಿಯಿಂದ. ಇವಾಗ ಒಂದು ದೇವರ ಪೂಜೆ, ದೇವರ ಪೂಜೆ ಅಂದರೆ ಅಷ್ಟು ಸುಲಭ ಇಲ್ಲ. ನಮಗೇನಂದ್ರೆ ಅಂಗಡಿಗೆ ಹೋಗಿರ್ತೇವೆ, ಹೂ ತೊಗೊಂಬರ್ತೇವೆ, ಇನ್ನೊಂದು ಕಡೆ ಹೋಗ್ತೇವೆ, ಅದು ತೊಗೊಂಬರ್ತೇವೆ, ಪೂಜೆ ಮಾಡಿಬಿಡ್ತೇವೆ, ಆಗಲ್ಲ. ಮತ್ತು ದೇವರಿಗೆ ಶುದ್ಧವಾದ ಹೂ ಬೇಕು. ಶುದ್ಧವಾದ ಹೂವು ಶಾಸ್ತ್ರದಲ್ಲಿ ಯಾವ ರೀತಿ ಹೂ ತರಬೇಕು ಅಂತ ಹೇಳಿದ್ರೆ ಆ ರೀತಿ ತರಬೇಕು. ಅದರ ಪರಿಮಳ ನಮ್ಮ ಮೂಗಿಗೆ ಬಡಿಬಾರದು, ನಮ್ಮ ಮೈಗೆ ಎಲ್ಲ ತಾಕಬಾರದು, ಬಾಡಿರಬಾರದು, ಕೊಳತಿರಬಾರದು, ಅದರ ಎಸಳೆಲ್ಲ ತಾಳ್ಬ ಬಿದ್ದು ಹೋಗಬಾರದು. ನೋಡಿ ಇಷ್ಟೆಲ್ಲ ನಾವು ಒಂದು ಎಚ್ಚರಿಕೆಯನ್ನು ವಹಿಸಿ ಒಂದು ಹೂವನ್ನು ತರಬೇಕು, ಎಷ್ಟು ಕಷ್ಟ ಇದೆಲ್ವ. ಹಾಗೆ ಒಂದು ಹಣ್ಣು, ಹಣ್ಣು ಅಂದರೆ ಕಾಯಿ ದೇವರಿಗೆ ಹಣ್ಣು ಇರಬಾರದು, ಮತ್ತು ಕೊಳತೋಗಿದ್ದ ದೇವರಿಗೆ ಇರಬಾರದು, ಮತ್ತು ಯಾವುದೋ ಆರ್ಟಿಫಿಷಿಯಲ್ ಹಣ್ಣುಗಳನ್ನು ಅಂತ ಹೇಳಿದ್ರೆ ಯಾವುದೋ ಪುಡಿಯೆಲ್ಲ ಹಾಕಿ ಕೃತಕವಾಗಿ ಹಣ್ಣು ಮಾಡಿದ್ದು ಅದನ್ನೆಲ್ಲ ದೇವರಿಗೆ ಇಡಬಾರದು. ನೋಡಿ ಇಷ್ಟೆಲ್ಲ ಮುತುವರ್ಜಿಯನ್ನು ವಹಿಸಿ ನಾನು ದೇವರಿಗೆ ಒಂದು ನೈವೇದ್ಯಕ್ಕೆ ಒಂದು ಹಣ್ಣನ್ನು ಹೂವನ್ನು ಈ ರೀತಿ ನೈವೇದ್ಯ ಮಾಡಬೇಕು ಅಥವಾ ದೇವರಿಗೆ ಅರ್ಪಣೆ ಮಾಡಬೇಕು, ಎಷ್ಟು ಕಷ್ಟ ಇದೆ. ಯಾಕಂದರೆ ಈ ಕಷ್ಟದ ಹಿಂದೆಯೇ ಪುಣ್ಯ ಇರೋದು, ಇಲ್ಲದಿದ್ದರೆ ಪುಣ್ಯ ಇಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಪಾಪ ಪರಿಹಾರ ಆಗುತ್ತೆ. ಪಾಪ ಪರಿಹಾರ ಆದಾಗ ಪುಣ್ಯ ಬರಲಿಕ್ಕೆ ಕಾಯ್ತಾ ಇದೆ, ಆ ಪುಣ್ಯ ಬರುತ್ತೆ. ಒಂದೊಮ್ಮೆ ಪುಣ್ಯ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಹೋದರೂ ಸುಖ ಬರಲ್ಲ. ನೋಡಿ ಈ ಜನ್ಮದಲ್ಲಿ ಹಾಗೆ. ಉದಾಹರಣೆ ಹೇಳುವುದಾದರೆ ಮಕ್ಕಳಾಗಿರೋಲ್ಲ ಕೆಲವರಿಗೆ. ನೀವು ಯಾರೋ ಜ್ಯೋತಿಷ್ಯರ ಹತ್ರ ಹೋದರೆ ಜ್ಯೋತಿಷ್ಯರು ಹೇಳ್ತಾರೆ ನೀವು ಇದು ಮಾಡಿರಿ ಅದು ಮಾಡಿರಿ ನಿಮ್ಮ ಮಕ್ಕಳಾಗತ್ತೆ. ಕೆಲವರಿಗೆ ಅವ್ರು ಏನು ಹೇಳಿರ್ತಾರೆ ಅದನ್ನು ಮಾಡಿದರೆ ಆಗತ್ತೆ, ನೀವು ಸುಬ್ರಹ್ಮಣ್ಯಕ್ಕೆ ಹೋಗ್ರಿ, ನೀವು ಅದು ಮಾಡಿರಿ ಇದು ಮಾಡಿರಿ ಮಕ್ಕಳಾಗತ್ತೆ. ಕೆಲವರಿಗೆ ಅದು ಮಾಡಿದರೆ ಮಕ್ಕಳೇ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟೇ ಕಾರಣ, ಕೆಲವರಿಗೆ ಮಕ್ಕಳಾಗುವ ಪುಣ್ಯ ಇದೆ, ಯಾವುದೋ ಜನ್ಮದ ಪುಣ್ಯ ಇದೆ, ಆದರೆ ಆ ಪುಣ್ಯಕ್ಕೆ ಅಡ್ಡಿಯಾಗಿ ಪಾಪ ಇದೆ. ಅದು ತಡೆ ಇದ್ದಾಗ ಅದು ಆ ತಡೆ ತೆಗಿಬೇಕು. ಅದಕ್ಕೇನು ಅಂತ ಹೇಳಿದ್ರೆ ಅವರು ಅದೇ ಪ್ರಾಯಶ್ಚಿತ್ತ ನೀವೆಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗೋದು ಇನ್ನೊಂದು ಏನೋ ಮಾಡ್ತಾರೆ. ಅದರಿಂದಾಗಿ ಆ ತಡೆ ಹೊರಟೋಯ್ತು. ಆವಾಗ ಆ ಮಕ್ಕಳಾಗುವ ಪುಣ್ಯದ ಫಲ ಎದುರಿಗೆ ಬಂತು, ಅದರಿಂದಾಗಿ ಮಕ್ಕಳಾಯಿತು. ಕೆಲವರಿಗೆ ಈ ಜನ್ಮದಲ್ಲಿ ಆ ಪುಣ್ಯವೇ ಇಲ್ಲ, ಮಕ್ಕಳಾಗುವ ಪುಣ್ಯವೇ ಇಲ್ಲ. ಯಾಕಂದರೆ ಹಿಂದಿನ ಜನ್ಮದಲ್ಲಿ ಅದು ಪಡ್ಕೊಂಬಂದು ಅವ್ರು ಇಲ್ಲಿ ಮಾಡಿಲ್ಲ, ಮಕ್ಕಳು ಆಗಲಿಕ್ಕೆ ಬೇಕಾದದ್ದು ಏನು ಮಾಡಲಿಲ್ಲ ಅವರು. ಅಂದರೆ ಮಕ್ಕಳಾಗಲಿಕ್ಕೆ ಏನಂದರೆ ಹಿಂದಿನ ಜನ್ಮದಲ್ಲಿ ನೋಡಿ, ಇದು ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಸಣ್ಣ ಮಕ್ಕಳಿಗೆ ಉಪದ್ರ ಕೊಡ್ತಾರೆ, ಸಣ್ಣ ಮಕ್ಕಳನ್ನು ಯಾವಾಗಲೂ ಅಳಿಸ್ತಾ ಇರುವುದು, ಸಣ್ಣ ಮಕ್ಕಳ ಆಟ ಸಾಮಾನೆಲ್ಲ ಕಿತ್ತುಕೊಳ್ಳುವುದು, ಸಣ್ಣ ಮಕ್ಕಳಿಗೆ ಹಿಂಸೆಯನ್ನು ಕೊಡುವಂಥದ್ದು, ಈ ರೀತಿ ಸಣ್ಣ ಮಕ್ಕಳ ಮನಸ್ಸನ್ನು ನೋಯಿಸುವವರಿಗೆ ಮುಂದಿನ ಜನ್ಮಗಳಲ್ಲಿ ಮಕ್ಕಳಾಗೋಲ್ಲ ಅಂತ ಹೇಳ್ತಾರೆ. ನೋಡಿ ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ, ಇನ್ನು ಮಕ್ಕಳನ್ನು ಕೊಲ್ಲುವುದು ಇವುಗಳೆಲ್ಲ ಸಾಮಾನ್ಯವಾದ ಪಾಪಗಳಲ್ಲ, ಶಿಶು ಹತ್ಯೆ, ಶಿಶು ಹಿಂಸೆ ಮುಂತಾದವುಗಳಲ್ಲ. ನೋಡಿ ಯಾರು ಹಿಂದಿನ ಜನ್ಮದಲ್ಲಿ ಸ್ತ್ರೀಯರಿಗೆ ಹಿಂಸೆ ಕೊಟ್ಟಿರ್ತಾರೆ ಅಂಥವ್ರಿಗೆ ಈ ಜನ್ಮದಲ್ಲಿ ಹೆಣ್ಣು ಸಿಗಲ್ಲ ಮದುವೆ ಆಗಲಿಕ್ಕೆ. ಅಥವಾ ಸ್ತ್ರೀಯರನ್ನು ದ್ವೇಷ ಮಾಡ್ತಾ ಇರ್ತಾರೆ, ತನ್ನ ಹೆಂಡತಿಗೆ ತುಂಬ ಹಿಂಸೆ ಕೊಟ್ಟಿರ್ತಾರೆ ಅಂಥವ್ರಿಗೆ ಈ ಜನ್ಮದಲ್ಲಿ ಹೆಣ್ಣು ಸಿಗಲ್ಲ. ಇವೆಲ್ಲ ಏನಂದರೆ ಹಿಂದಿನ ಜನ್ಮದ ಪಾಪಗಳು ನಮಗೆ ಈ ಜನ್ಮದಲ್ಲಿ ಯಾವ ರೀತಿ ಕಾಡ್ತದದು ಅಂತ ತಿಳಿಸುವಂಥದ್ದು.
ಪಾಪ ಇತ್ತು ಈ ಪುಣ್ಯವೇ ಇಲ್ಲ ಅಂತೇಳಿದ್ರೆ ಈ ಜನ್ಮದಲ್ಲಿ ನೀವೇನೇ ಪ್ರಾಯಶ್ಚಿತ್ತ ಮಾಡಿರಿ ಮಕ್ಕಳಾಗಲ್ಲ. ಅದಕ್ಕಾಗಿಯೇ ಕೆಲವರು ಇಲ್ಲ, ಈ ಜನ್ಮದಲ್ಲಿ ನಿಮ್ಮ ಮಕ್ಕಳಾಗುವ ಯೋಗವೇ ಇಲ್ಲ, ಯೋಗ ಇಲ್ಲ ಅಂತೇಳಿದ್ರೆ ಹಿಂದಿನ ಜನ್ಮದ ಪುಣ್ಯ ಇಲ್ಲ ಅಂತ ಅರ್ಥ. ಹೀಗೆ ನಾವು ಈ ಜನ್ಮದಲ್ಲಿ ಏನು ಅನುಭವಿಸ್ತೇವೆ ಅದು ಹಿಂದಿನ ಜನ್ಮಗಳ ಪುಣ್ಯದ ಫಲವನ್ನೇ ನಾವು ಅನುಭವಿಸುವಂಥದ್ದು. ಈ ಜನ್ಮದಲ್ಲಿ ಏನು ಮಾಡ್ತೇವೆ ಅದು ಮುಂದಿನ ಜನ್ಮದಕ್ಕೆ ನಾವು ಅನುಭವಿಸ್ತೇವೆ. ಹಾಗಿದ್ರೆ ಈ ಜನ್ಮದಲ್ಲಿ ಮಾಡಿದ್ದೇನು ಪುಣ್ಯ ನಮಗೆ ಸಿಗುವುದೇ ಇಲ್ವಾ? ಅಂದರೆ ನಾನು ಹೇಳ್ತಾ ಇರುವುದು ಮುಖ್ಯ ಫಲ. ಯಾವ ರೀತಿ ಒಬ್ಬ ಶಾಲೆಗೆ ಹೋಗುವ ವಿದ್ಯಾರ್ಥಿಗೆ ಅವನು ಶಾಲೆಗೆ ಏನು ಹೋಗ್ತಾನೆ ಅದರ ಮುಖ್ಯ ಫಲ ಯಾವುದು ಅಂತ ಹೇಳಿದ್ರೆ ಕಡೆಗೆ ಸಿಗುವಂತಹ ಅಂಕ, ಮಾರ್ಕ್, ಅದೇ ಮುಖ್ಯವಾದ ಫಲ. ಆದರೆ ಅದರ ಮಧ್ಯದಲ್ಲಿ ಅವನು ಶಾಲೆಗೆ ಹೋಗಬೇಕಾದ್ರೆ ಅವನು ಆಟೋಟಗಳಲ್ಲಿ ತಾನು ಪ್ರೈಸ್ ಪಡಿತಾನೆ, ಅಥವಾ ಎಲ್ಲರಿಂದ ಒಳ್ಳೆ ಹುಡುಗ ಅಂತ ಹೊಗಳಿಸ್ಕೊಳ್ತಾನೆ, ಅಥವಾ ಏನು ಫ್ರೀ ಯೂನಿಫಾರ್ಮನ್ನು ಪಡಿತಾನೆ, ಇವುಗಳನ್ನೆಲ್ಲ ಪಡಿತಾನೆ ಇಲ್ಲ ಅಂತಲ್ಲ. ಆದರೆ ಇವುಗಳೆಲ್ಲ ಏನು ಅಂತ ಹೇಳಿದ್ರೆ ಮುಖ್ಯ ಫಲ ಅಲ್ಲ, ಆದರೆ ಫಲವೇ ತಾನೆ. ಹಾಗೆಯೇ ಇಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಾವು ಏನು ಮಾಡ್ತೇವೆ ಇದರ ಪುಣ್ಯವಾದ ಮುಖ್ಯವಾದ ಫಲ ನಮಗೆ ಮುಂದಿನ ಜನ್ಮಗಳಲ್ಲಿ ಸಿಗುವಂಥದ್ದು. ಆದರೆ ಇಲ್ಲಿ ಸಣ್ಣ ಪುಟ್ಟದ್ದು ಸೂಚನೆಗಳು ಸಿಗ್ತಾ ಇರ್ತದೆ. ನಾವು ಪುಣ್ಯಕರ್ಮವನ್ನು ಮಾಡಿದರೆ ಅದರ ಸೂಚನೆಯಾಗಿ ಈ ಜನ್ಮದಲ್ಲೂ ನಮಗೆ ಒಳ್ಳೆಯದಾಗ್ತಾ ಇರುತ್ತೆ ಅಷ್ಟೇ. ಆದರೆ ಅಷ್ಟೇ ಫಲ ಅಂತ ತಿಳ್ಕೊಳ್ಬೇಡಿ. ಇವಾಗ ಒಂದು ಮಾವಿನ ಮರ, ಮಾವಿನ ಮರವನ್ನು ನಾವು ಬೀಜ ನೆಟ್ಟು ಅಂತ ಹೇಳಿದ್ರೆ ಹಣ್ಣು ಬರಲಿಕ್ಕೆ ತುಂಬ ವರ್ಷ ಬೇಕು, ಮಾವಿನ ಹಣ್ಣು ಬರಲಿಕ್ಕೆ ತುಂಬ ವರ್ಷ ಬೇಕು. ಆದರೆ ಆ ಮಾವಿನ ಬೀಜ ನೆಟ್ಟಾಗ ಅದು ಮೊಳಕೆ ಬಂತು, ಗಿಡ ಆಯಿತು. ಗಿಡ ಆಯ್ತು ನಮಗೆ ಗೊತ್ತಾಯ್ತಲ್ವಾ, ಅಹೋ ಗಿಡ ಆಗಿದೆ ಗೊತ್ತಾಗಿದೆಯಲ್ವಾ, ನೋಡಿ ಇದು ಒಂದು ಫಲವೇ. ಅಂದರೆ ಬೀಜ ಮೊಳಕೆ ಹೊಡಿತಲ್ವಾ, ದೊಡ್ಡದಾಯಿತು, ಎಲೆ ಬಿಡಿತು, ಓಹೋ ಮೇಲೆ ಬರ್ತಾ ಇದೆ ಬರ್ತಾ ಇದೆ. ಅಂದರೆ ನನ್ನ ಪುಣ್ಯದ ಫಲ ನನಗೆ ಸಿಗಲಿಕ್ಕಾಗತಾ ಇದೆ ಅಷ್ಟಾದರೂ ಗೊತ್ತಾಗತ್ತಲ್ವಾ, ಇಷ್ಟಾದರೂ ಗೊತ್ತಾಗಬೇಕು. ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೆ ಪುಣ್ಯ, ಈ ಪುಣ್ಯದ ಮುಖ್ಯ ಫಲ ನಮಗೆ ಮುಂದಿನ ಜನ್ಮಗಳಲ್ಲಿ ಸಿಕ್ಕಿದರೂ ಕೂಡ ಆ ಪುಣ್ಯ ಮುಖ್ಯ ಫಲಕ್ಕೆ ಹೊರತಾದ ಪುಣ್ಯ ಮುಖ್ಯ ಫಲದಿಂದ ಹೊರತಾದ ಸಣ್ಣ ಪುಟ್ಟ ಫಲಗಳು ಈ ಜನ್ಮದಲ್ಲಿ ನಮಗೆ ಸಿಕ್ಕೇ ಸಿಗತ್ತೆ, ಇಲ್ಲ ಅಂತಲ್ಲ, ಯಾವಾಗ ನಾವು ಪುಣ್ಯಕರ್ಮ ಮಾಡಿದ್ದೇವೆ. ಹೀಗೆ ಇದು ಕರ್ಮದ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕಾದದ್ದು. ಇನ್ನೂ ಒಂದಿದೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಹೇಳೋದುಂಟು ಅಯ್ಯೋ ಅವ್ರ ಅಜ್ಜಿ ಪುಣ್ಯ ಅಂತ. ಅವ್ರು ಯಾರು ಅವ್ರ ಅಜ್ಜಿ ಮಾಡಿದ ಪುಣ್ಯ ನೋಡಿ ಇವರು ಅನುಭವಿಸ್ತಾ ಇದ್ದಾರೆ, ಏ ಎಲ್ಲ ಅವ್ರ ಅಪ್ಪನ ಪುಣ್ಯ ಇವಂದೇನಿದೆ, ಈ ರೀತಿ ಹೇಳೋದುಂಟು. ಹೌದು, ಇವಾಗ ನಮ್ಮ ಅಜ್ಜಿ ಪುಣ್ಯ ನನಗೆ ಬರುತ್ತಾ, ನಮ್ಮ ಅಪ್ಪನ ಪುಣ್ಯ ನನಗೆ ಬರುತ್ತಾ, ಇನ್ನೊಬ್ಬರು ಪುಣ್ಯ ನನಗೆ ಬರಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅಯ್ಯೋ ಅವ್ರ ಕುಟುಂಬ ಚೆನ್ನಾಗಿಲ್ಲ ಬಿಡ್ರಿ, ಅವರು ತುಂಬ ಹಾಳು ಕುಟುಂಬ, ಏನು ಎಷ್ಟು ಜನ ಕೊಲೆ ಮಾಡಿದ್ದಾರೆ, ಏನು ಕತೆ ಆ ಕೊಲೆ ಅಂತ ನೋಡಿ ಅದಕ್ಕೆ ಇವ್ರಿಗೂ ಉದ್ಧಾರ ಆಗಲ್ಲ. ಅಲ್ಲ, ಯಾರೋ ಮಾಡಿದ ಪಾಪ ಇವನ ತಲೆಗೆ ಬರುತ್ತಾ, ಯಾರೋ ಮಾಡಿದ್ದು ಇವನಿಗೆ ಬರುತ್ತಾ, ನೋಡಿ ಇವೆಲ್ಲ ಪ್ರಶ್ನೆಗಳು ಒಂದು ಕಡೆಯಿಂದ ಉಳ್ಕೊಳ್ತದೆ. ಇಲ್ಲಿಯೂ ನಾವು ತಿಳ್ಕೊಳ್ಬೇಕಾದದ್ದಷ್ಟೇ, ಬರಬಹುದು ಅಜ್ಜಿ ಪುಣ್ಯ ಬರಬಹುದು, ತಂದೆ ಅಜ್ಜನ ಪುಣ್ಯವೂ ಕೂಡ ಬರಬಹುದು. ಹಾಗೆ ಜೀನ್ಸಿನ ಮೂಲಕ, ಆನುವಂಶಿಕತೆಯ ಮೂಲಕ ನೋಡಿ. ಅದಕ್ಕೋಸ್ಕರ ಇವನು ಒಳ್ಳೆಯವನಲ್ಲದೇ ಇದ್ದರೂ ಕೂಡ ಇವನ ತಂದೆಯೋ ತಾಯಿಯೋ ಅಜ್ಜಿಯೋ ಯಾರೋ ಒಳ್ಳೆಯವರಾಗಿದ್ದರೆ ಅವರ ಆನುವಂಶಿಕತೆ ಇವನಲ್ಲಿ ಹರ್ಕೊಂಡು ಬಂದರೆ ಇವನು ಒಳ್ಳೆಯವನಾಗಿರ್ತಾನೆ. ನಿಜವಾಗಲೂ ಇವನು ಒಳ್ಳೆಯವನಲ್ಲ, ಆದರೆ ಆ ಪ್ರಭಾವ ಆನುವಂಶಿಕತೆಯ ಪ್ರಭಾವದಿಂದಾಗಿ ಇವನು ಒಳ್ಳೆಯವನಾಗಿರಲಿಕ್ಕೆ ಸಾಧ್ಯತೆ ಉಂಟು. ಇದನ್ನು ಹೇಳುವುದು ಅಜಿಪುಣ್ಯ ಅಂತ ನಮ್ಮಲ್ಲಿ ಕರೆಯುವುದುಂಟು. ಅದೇನು ತಪ್ಪು ಅಂತಲ್ಲ. ಮತ್ತು ಇನ್ನೊಂದೇನು ಅಂದರೆ ಪಾಪವೂ ಕೂಡ ಅಷ್ಟೆ, ಪಾಪವೂ ಕೂಡ ಇನ್ನೊಬ್ಬರ ಪಾಪ ನಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಹೇಗೆ ಅಂತೇಳಿದರೆ, ನಾವು ಅವರ ವಸ್ತುವನ್ನು ಅನುಭವಿಸ್ತಾ ಇದ್ದರೆ, ಇವಾಗ ಉದಾಹರಣೆಗೆ ಒಂದು ಮನೆಯಲ್ಲಿ ಇವನ ತಾತನೋ ಮುತ್ತಾತನೋ ಯಾರೋ ಕೊಲೆ ಮಾಡಿದ್ದಾರೆ, ತುಂಬ ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿ ಆ ಕೊಲೆಯಿಂದ ಸಾವಿರಾರು ರೂಪಾಯಿ ಆಸ್ತಿಯನ್ನು ಕೋಟಿ ಕೋಟಿ ಗಟ್ಟಲೆ ಆಸ್ತಿಯನ್ನು ತಾವು ಮಾಡಿದ್ದಾರೆ ಮಾಡಿಕೊಂಡಿದ್ದಾರೆ. ಇವನು ಮೊಮ್ಮಗ, ಅವರು ಕೊಲೆ ಮಾಡಿ ಸಂಪಾದನೆ ಮಾಡಿದ ಆಸ್ತಿ ಏನಿದೆ ಅಂದರೆ ಅನ್ಯಾಯದ ಆಸ್ತಿ, ಅದನ್ನು ಇವನು ಅನುಭವಿಸ್ತಾ ಇದ್ದಾನೆ ಅಂತೇಳಿದರೆ ಇವನಿಗೂ ಆ ಪಾಪ ಬಂದೇ ಬರುತ್ತೆ, ಆ ವಸ್ತುವಿನ ಮೂಲಕ ಪಾಪ ಬರುತ್ತೆ. ಅದೇ ಇವಾಗ ಅವನಿಗೆ ಗೊತ್ತಾಯಿತು, ಓ ಇದು ಎಲ್ಲ ಮೋಸದಿಂದ ಅನ್ಯಾಯದಿಂದ ಸಂಪಾದನೆ ಮಾಡಿದಂಥ ಆಸ್ತಿ ಪಾಸ್ತಿ ನನಗೆ ಬೇಡ, ಇದು ಯಾವುದು ನನಗೆ ಬೇಡ ಅಂತ ಅವನು ಅದನ್ನೆಲ್ಲ ಬಿಟ್ಟು ತಾನು ಹೋದ ಅಂತೇಳಿದ್ರೆ ಮತ್ತೆ ಪಾಪ ಬರೋಲ್ಲ ಅವನಿಗೆ. ಹೀಗೆ ನಾವು ತಿಳ್ಕೊಳ್ಬೇಕಾದದ್ದು ಪಾಪ ಪುಣ್ಯಗಳು ಬರುವಂಥದ್ದು ಈ ರೀತಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಪುಣ್ಯವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೂ ಸಾಧ್ಯತೆ ಉಂಟು, ಅದು ಏನು ಸುಳ್ಳಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮನಿಗೆ ಅಥವಾ ಇನ್ನೊಬ್ಬರಿಗೆ ಯಾರಿಗೂ ಕೊಡಲಿಕ್ಕೂ ಸಾಧ್ಯ ಉಂಟು. ಇದೆ ಇವಾಗ ಪುರೋಹಿತರು ಮಾಡುವುದಿದೆ, ಪುರೋಹಿತರು ತಾವು ಹೋಮವನ್ನು ಮಾಡ್ತಾರೆ, ಹೋಮವನ್ನು ಮಾಡಿ ಆ ಪುಣ್ಯವನ್ನು ಯಾರು ಹೋಮ ಮಾಡಿಸಿದವರಿದ್ದಾರೆ ಅವರಿಗೆ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ನಾವು ದಕ್ಷಿಣೆ ಅಂತ ಕೊಡ್ತೇವೆ.
ದಕ್ಷಿಣೆಯನ್ನು ಕೊಡುವ ಮೂಲಕ ಅವರ ಪುಣ್ಯವನ್ನು ನಾವು, ಅಂದರೆ ಅವರು ಏನು ಪುಣ್ಯ ಸಂಪಾದನೆ ಮಾಡಿದ್ದಾರೆ ನಮಗೋಸ್ಕರ, ಅದನ್ನು ನಾವು ಪಡ್ಕೊಳ್ಳೋದು ಅವರಿಂದ. ಯಾವ ರೀತಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಸಾಮಾನು ತಗೊಳ್ತೇವೆ, ಆ ರೀತಿ ಇಲ್ಲಿ ದಕ್ಷಿಣೆಯನ್ನು ಕೊಟ್ಟು ಪುಣ್ಯವನ್ನು ಪಡೆಯುತ್ತೆ. ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಅರ್ಚಕರಿಗೆ ಪುಣ್ಯ ದಕ್ಷಿಣೆ ಕೊಡ್ತೇವೆ. ಯಾಕೆಂದರೆ ಅವರು ದೇವರು ಪೂಜೆ ಮಾಡ್ತಾರಲ್ವ, ಆ ಪುಣ್ಯ ನನಗೆ ಬರಲಿ ಅಂತ, ಆ ಪುಣ್ಯ ಪಡೀಲಿಕ್ಕೋಸ್ಕರ. ಈ ರೀತಿ ಪುಣ್ಯವನ್ನು ನಾವು ತಗೊಳ್ಳಿಕ್ಕೂ ಸಾಧ್ಯ ಉಂಟು, ಪುಣ್ಯವನ್ನು ಕೊಡಲಿಕ್ಕೂ ಸಾಧ್ಯ ಉಂಟು. ಇವಾಗ ನಾನು ಗಂಗೆಗೆ ಹೋಗ್ತೇನೆ, ಗಂಗೆಗೆ ಹೋದಾಗ ನನ್ನ ತಂದೆಯನ್ನು, ಇವಾಗ ನನ್ನ ತಂದೆ ಸತ್ತೋಗಿದ್ದಾರೆ, ಅವರನ್ನು ನೆನೆಸಿಕೊಂಡು ನಾನು ಮುಳುಗಿದೆ ಅಂತ ಹೇಳಿದ್ರೆ ಆ ಪುಣ್ಯ ಅವರಿಗೆ ಹೋಗುತ್ತೆ. ತಾಯಿಯನ್ನು ನೆನೆಸಿ ಮುಳುಗಿದೆ ಅಂತ ಹೇಳಿದ್ರೆ ಆ ಪುಣ್ಯ ಅವರಿಗೆ ಹೋಗುತ್ತೆ. ನೋಡಿ, ಈ ರೀತಿ ಪುಣ್ಯವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೂ ಸಾಧ್ಯ ಉಂಟು, ಇನ್ನೊಬ್ಬರ ಪಾಪ ನಮಗೆ ಬರಲಿಕ್ಕೂ ಸಾಧ್ಯ ಉಂಟು. ಅದೇ ರೀತಿ ನಮ್ಮ ಪಾಪವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೂ ಸಾಧ್ಯ ಉಂಟು, ಅದೇ ದಾನ. ಇನ್ನೊಬ್ಬರಿಗೆ ನಾವು ದಾನ ಕೊಡ್ತೇವೆ, ದಾನ ಕೊಡುವುದು ಅಂತ ಹೇಳಿದ್ರೆ ನಮ್ಮ ಪಾಪವನ್ನು ಅವ್ರಿಗೆ ಕೊಡುವುದು, ಅದು ಬೇರೆ ಬೇರೆ ವಸ್ತುಗಳ ಮೂಲಕ. ಇವಾಗ ಕೆಲವು ವಸ್ತುಗಳು ನಮ್ಮ ತುಂಬ ಪಾಪವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತವೆ. ಉದಾಹರಣೆಗೆ ಬಂಗಾರ, ಬಂಗಾರ ದಾನ ಕೊಡುವಂಥದ್ದು, ಎಳ್ಳು ದಾನವನ್ನು ಕೊಡುವಂಥದ್ದು, ಅದೇ ಬೂದು ಕುಂಬಳಕಾಯಿ ದಾನ ಕೊಡು, ಇವೆಲ್ಲ ಏನು ಅಂತೇಳಿದ್ರೆ ನಮ್ಮ ತುಂಬ ಪಾಪವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಈ ರೀತಿ ಪಾಪವನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಇವೆಲ್ಲ ಏನಂತ ಹೇಳಿದ್ರೆ ಈ ಪಾಪ ಪುಣ್ಯಗಳ ವಿಷಯದ ಹಿಂದೆ ಇರುವಂತಹ ರಹಸ್ಯಗಳು. ಇವುಗಳನ್ನೆಲ್ಲ ನಾವು ತಿಳ್ಕೊಂಡಾಗ ನಮಗೆ ಈ ಕರ್ಮದ ರಹಸ್ಯ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.